ಅಸೂಯಕ್ಕೆ ಮದ್ದಿಲ್ಲ. ಮನೇನಾರ್ಥವ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಮಾನ ಮರ್ಯಾದೆ ಇದ್ರೆ ಬರ್ತೀವಿ ಅಂತ ಹೇಳ್ಬಾರ್ದು ಅಂತ ಹೇಳ್ತೀನಿ, ಇನ್ನೇನು ಹೇಳ್ಬೇಕು ನಾನು? ಎಂತ ಕತೆ ಇದು, ಇಂಥ ಒಂದು ಗ್ಯಾರಂಟಿ ಅಲ್ಲಿ ಕಾಂಗ್ರೆಸ್. ಆಮೇಲೆ ಗೆಲ್ಲಿಸಿದ್ ನೀವು ಒಪ್ಪನಾಗಿ ಹೇಳ್ತಾನೆ, ನಾನು ಗೆಲ್ಲಿಸಿ ಯಡಿಯೂರಪ್ಪನವ್ರನ್ನ ಕಳಿಸಿದೆ, ಶ್ರೀನಿವಾಸ ಇದು ನಾಗೇಶ್ನ ಗೆಲ್ಲಿಸಿ ಮುನಿಯಪ್ಪನವ್ರನ್ನ ಸೋಲಿದ್ದಾರೆ. ಇನ್ನ ಮುನಿಯಪ್ಪನವ್ರು ಕಾಂಗ್ರೆಸ್ನಾಗ ಅವರೇ, ನೀನು ಯಾರು, ಯಾವ ಮಹಾನೇನೋ ಬಡ. ಇನ್ನಿಷ್ಟು ಮಾನ ಮರ್ಯಾದೆ ಬಿಟ್ಟು ಬಂದ್ರೆ ನಾನೇನು, ಇನ್ನಿಷ್ಟು ಮಾನ ಮರ್ಯಾದೆ ಬಿಟ್ಟು ಬಂದ್ರೆ ನಾನೇನು? ಮಾಜಿ ವಿಧಾನಸಭೆ ಸದಸ್ಯ ಅಂತ ಮಂಜುನಾಥ್ ಅವರು, ಹೌದು ನಾನು ಮುನಿಯಪ್ಪನವ್ರು ಸೋಲಿಸಿದ್ದೀನಿ. ಮುನಿಯಪ್ಪನ ಸೋಲ್ಸೋದೇ ನಮ್ಮ ಗುರಿ. ಮತ್ತೆ ಕಾಂಗ್ರೆಸ್ ಬರ್ತೀನಿ, 11 ಕ್ಷೇತ್ರ ಗೆಲ್ಲಿಸ್ತೀನಿ. ಈ ಮಾತುಗಳನ್ನು ಕೇಳಿ ಮನಸ್ಸಿಗೆ ನೋವಾಗಿದೆ. ಮಂಜುನಾಥ್ ಅವರೇ, ನೀವು ಸುಳ್ಳು ಪ್ರಮಾಣ ಪತ್ರವನ್ನು ತೆಗೆದು, ಕಾನೂನು ಬಾಹಿರವಾಗಿ ಹೈಕೋರ್ಟ್ನಲ್ಲಿ ಮಾನ ಮರ್ಯಾದೆ ಬಿಟ್ಟು ತಿರುಗಿ ಸುಪ್ರೀಂ ಕೋರ್ಟ್ ಹೋಗಿದೆಯಾ? ನಿನಗೆ ಜವಾಬ್ದಾರಿ ಇದ್ರೆ, ಮಾನ ಮರ್ಯಾದೆ ಇದ್ರೆ, ನೀನು ಕಾಂಗ್ರೆಸ್ಗೆ ಯಾಕೆ ಬರಕ್ ಹೋಗ್ತೀಯ? ಬಹಳ ದೊಡ್ಡ ನಾಯಕ ಇವನು. ಮತ್ತೆ ಕಾಂಗ್ರೆಸ್ಗೆ ಯಾಕೆ ಕೈಕಾಲು ಹಿಡಿತೀಯ ಬಂದು? ಎಚ್ಚರಿಕೆಯಿಂದ ನಾಲ್ಕೆಯನ್ನ ಬಿಗಿಹಿಡಿದು ಮಾತಾಡಬೇಕು. ಈ ದುಡ್ಡು ಕೊಟ್ಟು ಜನರನ್ನ ಓಡಾಡಿಸಿ, ಜನಗಳನ್ನ ಕೆಡಿಸಿ, ಮೋಟರ್ ಬೈಸ್ಗಳ ಕೊಡಿಸಿ ಹಾಳು ಮಾಡಿ, ಮನೆಗಳ ಹಾಳು ಮಾಡಿದ್ಯಲ್ಲ, ಬಹಳ ದಿನ ಇದು ನಡೆಯೋದಿಲ್ಲ. ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ, ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ, ಇಲ್ಲಿ ಒಂದು ಗಲಭೆ ಒಂದು ಗಲಾಟೆ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ, ಒಂದು ಅಟ್ರಾಸಿಟಿ ಕೇಸ್ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ. ಸರ್ವೇ ಜನ ಸುಖಿನಿ ಭವಂತ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ದಿದ್ದೀನಿ. ಅದೊಂದೇ ದಾರಿ, ನನಗೆ 7 ಸಾರಿ ಗೆಲ್ಲಿಸೋದಕ್ಕೆ ಅವಕಾಶ ಆಗಿದೆ.